ಇವಾಗ ಈಗ ಪ್ರತಿಯೊಬ್ಬ ಭಾರತೀಯ ಪ್ರತಿಯೊಬ್ಬ ಕನ್ನಡಿಗ ಕನ್ನಡಿಗ ಪ್ರತಿಯೊಬ್ಬ ಕನ್ನಡಿಗನಿಗೂ ಮುಖ್ಯಮಂತ್ರಿ ಆಗೋ ಅರ್ಹತೆ ಇದೆ. ಅದು ಕೆಲವು ಪಕ್ಷದಲ್ಲಿ ಮಾತ್ರ, ಈ ಜೆ ಡಿ ಎಸ್ ಪಕ್ಷದಲ್ಲಿ ಮಾತ್ರ, ಕುಮಾರಸ್ವಾಮಿಗೆ ಮಾತ್ರ, ಕುಮಾರಸ್ವಾಮಿಯವರಿಗೆ ಸೀಮಿತ. ಕಾಂಗ್ರೆಸ್ ಪಕ್ಷದಲ್ಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿಗೆ ಸೀಮಿತ, ಹಿಂಗೆ ಕೆಲವು ವ್ಯಕ್ತಿಗಳಿಗೆ ಸೀಮಿತ. ಹಂಗೆಲ್ಲ ನಮ್ಮಲ್ಲಿ ಇಲ್ಲ. ಪ್ರತಿಯೊಬ್ಬ ಕನ್ನಡಿಗ ನಾವು ಅದನ್ನು ಹೇಳೋದು, ಯಾರು ಬೇಕಾರೋ ನಮ್ಮ ಕನ್ನಡಿಗ ಆಗಿದ್ದವನೇ ತಾನೆ ಚುನಾಯಿತೆ. ಖಂಡಿತ ಅವ್ರ ಪಾರ್ಟಿನಲ್ಲಿ ಇದು ಆಗೋಕಿದ್ದಾರೆ, ಆದ್ರೆ ಯಾರು ಕೊಡಲ್ಲ, ಅವರೇ ಆಗ್ತಾರೆ ಅಷ್ಟೇ. ಓಕೆ, ನೀವು ರಾಮನಗರ ಇಂಚಾರ್ಜ್ ನಿಲ್ಲಿಸಿ ಕೂಡ ಹೌದು, ನಿಮ್ದೇ ಜಿಲ್ಲೆ, ನಾಲ್ಕು ವಿಧಾನಸಭಾ ಕ್ಷೇತ್ರ ಬರುತ್ತೆ, ವಿಜಯ ಸಂಕಲ್ಪ ಅಭಿಯಾನ ಎಲ್ಲ ಮಾಡ್ತಿದ್ದೀರಿ, ಯಾರಾದ್ರೂ ಈ ಬೂತ್ಗಳೆಲ್ಲ ನೀವು ಫ್ರೀಡಮ್ ಆಪಲ್ ಕಲ್ತು ಹಣ್ಣು ಬೆಳಿತಿದ್ದೀರಾ? ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. 4 ಕುಮಾರ್ ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಇಬ್ರು ಕೂಡ ಅದೇ ಜಿಲ್ಲೆಯಲ್ಲಿ ಕಂಟೆಸ್ಟ್ ಮಾಡ್ತಾರೆ. ಹೌದು, ಈಗೇನು ಅದೇನು ಬರ್ಕೊಟ್ಬಿಟ್ಟಿದೀವ, ಈಗ 4 ಗೆಲ್ಲಕ್ಕೆ ಅಂತಾನೆ ಪ್ರಯತ್ನ ಮಾಡಿ ಗೆಲ್ತಿರಾಗಿರ್ತಾನೆ, 4 ಗೆಲ್ಲಕ್ಕೆ ತಾನೆ ಅಲ್ಲಿ ಮಾಡ್ತಿರೋದು. ಇದುವರೆಗೂ ಅವ್ರಿಗೆ ಕೊಟ್ಟು ಅವಕಾಶವನ್ನು ಏನು ಮಾಡಿದ್ದಾರೆ ಅಂತ ನೀವು ನೋಡ್ಬೋದು. ಒಂದು ನಗರನ ನೋಡಿದ್ರೆ, ಅಲ್ಲಿ ವ್ಯವಸ್ಥೆಗಳು ನೋಡಿದ್ರೆ, ಜನಪರವಾಗಿ ರೇ ಅವ್ರು ಮಾತ್ರ ಚೆನ್ನಾಗಿ ಸಂಪನ್ಮೂಲ ಚೆನ್ನಾಗಾಗಿದ್ದಾರೆ ರೀ, ಅವ್ರು ಚೆನ್ನಾಗಾಗಿದ್ದಾರೆ. ಆ ಜನರಿಗೆ ಏನಾಗಿದೆ ಅಂತ ನೋಡ್ಬೇಕು ತಾನೇ. ಬಯಲುಸೀಮೆಯಲ್ಲಿ ಏನಾಗಿದೆ ಕತೆ, ಒಂದಿನಾರ ಬಂದು ಸದನದಲ್ಲಿ ಈ ಜನಕ್ಕೆ ಏನು ನ್ಯಾಯ ಕೊಡಬೇಕು ಅಂತ ಒಂದಿನ ಮಾತಾಡಲ್ವಲ್ರಿ. ಅಚ್ಚುಕಟ್ಟಾಗಿ ಈ ದಕ್ಷಿಣ ಕರ್ನಾಟಕದಲ್ಲಿ ಏನಾಗಬೇಕು ಅಂತ ಹೇಳಕ್ಕಿಲ್ವಲ್ರಿ, ಬರೀ ಅವ್ರು ಮಾತ್ರ ಸುಖದಲ್ಲಿದ್ದಾರೆ. ಓ, ಫಸ್ಟ್ ಕ್ಲಾಸ್ ಮಾಡಿದ್ದೀನಿ. ಫ್ರೀಡಮ್ ಆಪಲ್ ಕಲ್ತು ಹಣ್ಣು ಬೆಳಿತಿದ್ದೀರಾ? ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.